ಇವಾಗ ನನಗೆ ಅದೇ ಹೇಳಿದ್ನಲ್ಲ, ಒಂದು ಆರು ಏಳು ಕ್ವಿಂಟಲ್ ನಾನು ಏನ್ ಮಾಡ್ತಾ ಇದ್ನಲ್ಲ ಅದೇ ತೋಟದಲ್ಲಿ ಒಂದು ಆರು ಏಳು ಕ್ವಿಂಟಲ್ ಜಾಸ್ತಿ ಬರ್ತಾ ಇದೆ. ಮೇನ್ ಆಗಿ ಒಂದು ರೈತನಿಗೆ ಬೇಕಾಗಿರೋದು ಅದೇ, ರೋಗಗಳಿಂದ ಮುಕ್ತ ಆಗ್ಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಕೆಲಸ ಟೈಮಿಗೆ ಸರಿಯಾಗಿ ಮಾಡಿದಾಗ ನಮ್ಗೆ ಆದಷ್ಟು ಕೊಳೆ ರೋಗದಿಂದ ಕಂಟ್ರೋಲ್ ಮಾಡ್ಕೊಬೋದು ಸರ್. ಸರ್, ನಾವೇನಂದ್ರೆ ಈ ಬೇಸಿಗೆಯಲ್ಲಿ ಕೆಲವರಿಗೆ ಅದು ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಯಾವ ತರ ನೀರ್ ಕೊಡ್ಬೇಕು ಅಂತ. ಒಂದ್ ಮರಗಳಿಗೆ ಅಷ್ಟು ನೀರ್ ಬೇಕಾಗದೇ ಇಲ್ಲ ಸರ್, ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿತಾನೆ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀವಿ. ಪೂರ್ಣೇಶ್ ಅಂತ ರೈತರ ತೋಟದಲ್ಲಿ ಇವತ್ತಿದ್ದೀವಿ. ಇವರು ಸತತವಾಗಿ ಆರು ವರ್ಷಗಳಿಂದ ಅವರು ಸಾವಯವ ಕೃಷಿ ಮಾಡಿಕೊಂಡು ಒಂದು ಕಾಲು ಎಕರೆಯಲ್ಲಿ ಈ ಸತಿ ಅವ್ರಿಗೆ ಆಲ್ಮೋಸ್ಟ್ ಒಂದು ಲಾಸ್ಟ್ ಇಯರ್ ಈಲ್ಡಲ್ಲಿ 16 ಕ್ವಿಂಟಲ್ಸ್ ಒಣ ಅಡಿಕೆ ಈಲ್ಡಿಂಗ್ ಪಡೆದಿದ್ದಾರೆ. ಸರ್ ನಮಸ್ಕಾರ. ಸರ್, ನಿಮ್ಮ ಜರ್ನಿ ಯಾವ ತರ ಇತ್ತು ಸರ್? ಆರು ವರ್ಷದಿಂದ ಯಾವ ತರ ಇತ್ತು ನಿಮ್ದು? ಮೊದಲನೇ ವರ್ಷದಿಂದ ಇವಾಗವರೆಗೂ ಏನಿದೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ ಸರ್. ಸರ್ ಚೆನ್ನಾಗಿದೆ. ಆರು ವರ್ಷದಲ್ಲಿ ಹಿಂದೆ ನಾನು ಹೋದಾಗ ಸ್ವಲ್ಪ ಡೌಟ್ ಇತ್ತು, ಹೇಗೆ ಮಾಡ್ಬೇಕು ಅನ್ನೋದು ನನಗೆ ಐಡಿಯಾಸ್ ಇರ್ಲಿಲ್ಲ. ಸೊ ನಿಮ್ ಕಂಪನಿ ಕಡೆಯಿಂದ ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ರು, ಪ್ರತಿ ಒಂದು ವಿಚಾರದಲ್ಲೂ ಏನೇ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಗೈಡೆನ್ಸ್ ಕೊಟ್ಟಾಗ ಸೊ ಮಾಡಕ್ಕೊಂದು ಒಂದು ನನಗೆ ಧೈರ್ಯ ಬಂತು. ಸೊ ಮಾಡ್ತಾ ಬಂದೆ, ಚೆನ್ನಾಗಿದೆ ಸರ್. ನಾನು ಮಾಡ್ತಾ ಬಂದರಿಂದ ನನ್ಗೆ ಯಾವ್ದೇ ತರದ ಸಮಸ್ಯೆಗಳಿಲ್ಲ, ಈಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ, ಯಾವ್ದೇ ರೋಗಗಳಿಲ್ಲ. ಮೇನ್ ಆಗಿ ಒಂದು ರೈತನಿಗೆ ಬೇಕಾಗಿರೋದು ಅದೇ, ರೋಗಗಳಿಂದ ಮುಕ್ತ ಆಗ್ಬೇಕು ಅನ್ನೋದೊಂದು ಇದ್ದೇ ಇರತ್ತೆ. ಸೊ ಅದು ಚೆನ್ನಾಗಿದೆ ಸರ್, ರೋಗಗಳು ಯಾವ್ದೇ ಇಲ್ದಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಈಲ್ಡಿಂಗ್ ಎಲ್ಲ. ಸಾಕಷ್ಟು ರೈತರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ಬೋದು ನಿಮ್ ಭಾಗದಲ್ಲಿ, ಅವ್ರಿಗೆ ಅಂದ್ರೆ ಫಸ್ಟ್ ಇಯರ್ ಇಂದನು ಈಲ್ಡ್ ಯಾವ ತರ ಬರುತ್ತೆ ಅಥವಾ ಸಾಕಷ್ಟು ಡೌಟ್ಸ್ ಇರುತ್ತೆ, ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಅವರೆಲ್ಲ ಕೆಮಿಕಲ್ ಅಲ್ಲಿ ಮಾಡಿ ತುಂಬಾ ವರ್ಷಗಳಿಂದ ಮಾಡ್ತಾ ಇದಾರೆ ಕೆಮಿಕಲ್ ಅಲ್ಲಿ. ಅವರಿಗೆ ಹೇಗೆ ಆರ್ಗ್ಯಾನಿಕ್ ಅನ್ನೋ ಮಾಹಿತಿ ಅವರಿಗೆಲ್ಲ ಕೇಳರು, ಈ ವಿಡಿಯೋಗಳೆಲ್ಲ ನೋಡ್ಬಿಟ್ಟು ಫೋನ್ ಮಾಡೋರು, ರೈತರ ಬಗ್ಗೆನೇ ಸಲಹೆ ತಗೋಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ರು. ಸೊ ಮಾಡಿದಾಗ ಕೆಲವರಿಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ವಿ, ಈಗ ಮಾಡಿ ಅಂತೇಳಿ ಅಡ್ವೈಸ್ ಮಾಡಿದೀನಿ. ಕೆಲವ್ರು ಮಾಡ್ತಾ ಇದಾರೆ ಕೂಡ, ಇವಾಗ ತುಂಬಾ ಜನ ರೈತರು ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಫೋನ್ ಮಾಡಿ ಕೇಳ್ಕೊಳ್ತಾರೆ. ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅವರು ಕೂಡ. ಅವರಿಗೂ ಹೀಲ್ಡಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ರೋಗಗಳು ಕಂಟ್ರೋಲ್ ಆಗಿದೆ ಅವರಿಗೆಲ್ಲ. ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಖುಷಿ ಆಗಿದ್ದಾರೆ ಈಗ ರೈತರು ಕೂಡ. ಓಕೆ, ಯಾವ ತರ ಚೇಂಜಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಚೇಂಜಸ್ ಆಯ್ತು ಅಥವಾ ಅಂತಂತವಾಗಿ ನಿಮಗೆ? ಇಲ್ಲ ಸರ್, ಇಮಿಡಿಯೇಟ್ ಚೇಂಜಸ್ ಯಾವ್ದ್ರಲ್ಲೂ ಆಗಲ್ಲ ಸರ್, ನನಗೆ ಗೊತ್ತಿದ್ದಂಗೆ ಅದು ಇಮಿಡಿಯೇಟ್ ಆಗಕ್ ಚಾನ್ಸಸ್ ಇಲ್ಲ. ಈಗ ಸ್ವಲ್ಪ ಟೈಮ್ ಬೇಕಾಗತ್ತೆ ಎಲ್ಲದಕ್ಕೂ ಕೂಡ. ಸೊ ಇದೇ ತರನೇ ಈಗ ನಾವು ಬಳಸ್ತಾ ಇರೋ ಡಾಕ್ಟರ್ ಸೈಲ್ ಕೂಡ ಅದೇ ತರನೇ, ಸ್ವಲ್ಪ ಟೈಮ್ ಬೇಕಾಗತ್ತೆ, ಸ್ವಲ್ಪ ವೇಟ್ ಮಾಡಿ ಇದ್ ಮಾಡಿದಾಗ ನಾವು ಒಳ್ಳೆ ರಿಸಲ್ಟ್ ಕೂಡ ತೆಗಿಬಹುದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದಾಗ ಚೆನ್ನಾಗಿ ಬರ್ತಾ ಇದೆ ಸರ್, ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಒನ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ ಒಂದ್ ಎರಡು ವರ್ಷದ ನಂತರ ನನಗೆ ಒಂದ್ ವರ್ಷ ಎರಡು ವರ್ಷದ ನಂತರದಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಬಂತು. ಅಂದ್ರೆ ನನಗೆ ಒಂದ್ ಎರಡು ಮೂರು ಕ್ವಿಂಟಲ್ ಅಡಿಕೆ, ಒಣ ಅಡಿಕೆ ಜಾಸ್ತಿ ಆಗ್ತಾ ಬರ್ತು. ಇವಾಗ ನನಗೆ ಅದೇ ಹೇಳಿದ್ನಲ್ಲ, ಒಂದು ಆರು ಏಳು ಕ್ವಿಂಟಲ್ ನಾನು ಏನ್ ಮಾಡ್ತಾ ಇದ್ನಲ್ಲ ಅದೇ ತೋಟದಲ್ಲಿ ಒಂದು ಆರು ಏಳು ಕ್ವಿಂಟಲ್ ಜಾಸ್ತಿ ಬರ್ತಾ ಇದೆ ಸರ್. ಒಳ್ಳೆ ರಿಸಲ್ಟ್, ಒಳ್ಳೆ ಕಲರ್, ವೈಟ್ ಚೆನ್ನಾಗಿ ಬರ್ತಾ ಇದೆ, ಅಡಿಕೆ ವೈಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದು ಒಂದು ಖುಷಿ ವಿಚಾರ. ಸೊ ಲಾಸ್ಟ್ ಇಯರ್ ನಿಮ್ಗೆ ಆಲ್ಮೋಸ್ಟ್ ಒಂದು 16 ಕ್ವಿಂಟಲ್ ಅಂದ್ರೆ ನಾನು ಈಗ ಸ್ವಲ್ಪ ಹಾಕಿರೋದ್ರಲ್ಲಿ ಬರ್ತಾ ಇದೆ, ಇನ್ನು ಉಳಿದಿದ್ದಲ್ಲೆಲ್ಲ ನಾನು ಮಾಮೂಲಿ ಏನ್ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಬರ್ತಾ ಇದೆ ಸರ್. ಅಂದ್ರೆ ನಾವು ಮಳೆ ಬೀಳುವಕ್ಕಿಂತ ಮುಂಚೆನೆ ನಾವು ಈ ಕಳೆ ಏನ್ ಹೇಳ್ತಲ್ಲ ಇದನ್ನ ನಾವು ಕಟರ್ ಅಲ್ಲಿ ಹೊಡೆದ್ಬಿಟ್ಟು ಸ್ವಲ್ಪ ಮಲ್ಚಿಂಗ್ ಅಂದ್ರೆ ಅದ್ರ ಮೇಲೆ ಹೊಡ್ಕೊಂಡು ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕಳೆ ಕಂಟ್ರೋಲ್ ಆದಾಗ ಅದಲ್ಲೇ ಕಳ್ದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು, ಆಮೇಲೆ ಸೋಗೆ ಎಲ್ಲ ಬಿದ್ದಿರುತ್ತೆ ಅಡಿಕೆ ಸೋಗೆ ಎಲ್ಲ, ಅದನ್ನ ಅಡಿಕೆ ಮರಗಳಿಗೆ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡ್ಬಿಡ್ತೀವಿ. ಸೊ ಅದು ಆಮೇಲೆ ಕಪ್ಪಿ ಮೇನ್ ಆಗಿ ಬಸಿ ಕಾಲುವೆಗಳು ಮೇನ್ ಆಗಿ ಚೆನ್ನಾಗಿ ಓಪನ್ ಆಗಿ ಅದು ಮಾಡ್ಬಿಡ್ಬೇಕು. ಆ ಕೆಲಸ ಟೈಮಿಗೆ ಸರಿಯಾಗಿ ಮಾಡಿದಾಗ ನಮ್ಗೆ ಆದಷ್ಟು ಕೊಳೆ ರೋಗದಿಂದ ಕಂಟ್ರೋಲ್ ಮಾಡ್ಕೊಬೋದು ಸರ್. ಆ ರೋಗಗಳಿಂದ ಎಲ್ಲಾ ರೋಗಗಳು ನಮ್ಮ ಅದರಿಂದ ನೀರು ಜಾಸ್ತಿ ಬರೋದ್ರಿಂದ ನಾವು ಅದನ್ನ ಅವಾಯ್ಡ್, ಮಲೆನಾಡ್ ಭಾಗದಲ್ಲಿ ತುಂಬಾ ಮಳೆ ಇರುತ್ತೆ, ಆ ಮಳೆನ ನಾವು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು. ಸರ್, ನಾವೇನಂದ್ರೆ ಈ ಬೇಸಿಗೆಯಲ್ಲಿ ಕೆಲವರಿಗೆ ಅದು ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಯಾವ ತರ ನೀರ್ ಕೊಡ್ಬೇಕು ಅಂತ. ಒಂದ್ ಮರಗಳಿಗೆ ಅಷ್ಟು ನೀರ್ ಬೇಕಾಗದೇ ಇಲ್ಲ ಸರ್, ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿತಾನೆ ಇರ್ತಾರೆ. ನಾವು 20 ಡೇಸ್ ಇಲ್ಲ 15 ಡೇಸ್ ಈ ತರ ಮಾಡ್ಕೊಂಡು ಮಂತ್ ಒಂದ್ ಮಂತ್ ಅಲ್ಲಿ ಸೊ ಆ ತರ ಕೊಡ್ತಾ ಇದೆ. ನನ್ ಗಾಳಿ ಡ್ರಾಪಿಂಗ್ ಕಡಿಮೆ ಇದೆ, ಪರವಾಗಿಲ್ಲ ಸರ್ ಎಲ್ಲ ಇದ್ರಲ್ಲಿ. ಈ ಸತಿ ಸಾಕಷ್ಟು ಡ್ರಾಪಿಂಗ್ಸ್ ಇದೆಲ್ಲ ಆಯ್ತು. ಸೊ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಈ ವರ್ಷ ತುಂಬಾ ಮಳೆ ಆಯ್ತು, ಹಳಿ ಡ್ರಾಪಿಂಗ್ ಎಲ್ಲ ಆಗಿದೆ. ಓಕೆ, ಮತ್ತೆ ನೀವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯಾಗಿ? ಸರ್, ರೈತರು ನೀವ್ ಯಾರೇ ಕನ್ಫ್ಯೂಷನ್ ಇದ್ರು ಕೂಡ ಡಾಕ್ಟರ್ ಸಾಯಿಲ್ ಅನ್ನೋದನ್ನ ನೀವು ನೋಡ್ಬಿಟ್ಟು 4 ಜನ ರೈತರ ಹತ್ರ ತಿಳ್ಕೊಂಡು ಬಳಸಿ, ಎಲ್ಲೂ ನಿಮ್ಗೆ ಯಾವ್ದೇ ತರದಲ್ಲೂ ನಿಮ್ಗೆ ಡಾಕ್ಟರ್ ಸಾಹಿಲ್ ಕಂಪನಿ ಕಡೆಯಿಂದ ಆಗ್ಲಿ ಪ್ರತಿ ಒಂದು ವಿಚಾರದಲ್ಲೂ ನಿಮ್ ಜೊತೆಗಿರ್ತಾರೆ. ನಿಮ್ಮ ಮಣ್ಣನ್ನ ಏನು
ಕೆಮಿಕಲ್ ಮುಕ್ತವಾಗಿ ಒಂದು ಆರ್ಗ್ಯಾನಿಕ್ ರೀತಿಯಲ್ಲಿ ನಿಮ್ಮ ಮಾಡ್ಕೊಟ್ಟು ನಿಮ್ಮ ಬೆಳೆನ ಒಳ್ಳೆ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ನೀವು ಯಾವುದೇ ಸಾಲದ ಸುಳಿಯಲ್ಲಿ ಸಿಗಾಕೋಣದು ಮತ್ತೊಂದು ಯಾವುದೇ ರೀತಿಯಲ್ಲಿ ಆದ್ರೂ ನೀವು ರೈತರು ಮೇಲ್ ಬರ್ಬೇಕು ಎಲ್ಲಾ ದೃಷ್ಟಿಲೂ. ಹಂಗೆ ನಮ್ಮ ದೇಶದಲ್ಲಿ ಈಗ ಮೇನ್ ಆಗಿ ರೈತರು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬರಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರದವರು ತುಂಬಾ ಉತ್ತೇಜನ ಕೊಡ್ತಾ ಇದಾರೆ. ಅದಕ್ಕೆ ಆ ರೀತಿ ನೀವು ರೈತರು ಕೂಡ ಅಷ್ಟೇ ಬದಲಾವಣೆ ಆಗ್ಬೇಕು. ಈಗ ನಾವು ಹಿಂದೆ ಮಾಡ್ತಿದ್ದ ಅಗ್ರಿಕಲ್ಚರ್ ಬೇರೆ, ಇವಾಗ ಬೇರೆ. ಸೊ ಈಗಿನ ಅಗ್ರಿಕಲ್ಚರ್ ಹೊಂದ್ಕೊಂಡು ಆದಷ್ಟು ಚೇಂಜಸ್ ಆಗ್ಬೇಕು. ಭೂಮಿ ಉಳಿಸ್ಬೇಕು ಖಂಡಿತವಾಗ್ಲು. ಭೂಮಿ ಉಳಿಸಿ ನೀವು ಎಲ್ಲೋ ಗೊಬ್ಬರ ತಂದು ಹಾಕಕ್ಕಿಂತ ನಮ್ಮ ಮಣ್ಣಲ್ಲಿ ನಮ್ಮ ಎರೆಹುಳಗಳನ್ನ ಬೆಳೆಸಿ ನೀವು ಅದನ್ನ ಚೆನ್ನಾಗಿ ಉತ್ತೇಜನ ಕೊಟ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೆ ಬೆಳೆಗಳನ್ನ ತೆಗಿಬಹುದು ಅಂತ ಹೇಳ್ತೀನಿ ಸರ್. ಆದಷ್ಟು ಯುವಕರೆಲ್ಲ ಅದು ಈ ಕೃಷಿಗೆ ಬನ್ನಿ, ಕೃಷಿಗೆ ಬಂದು ಆದಷ್ಟು ಕೃಷಿ ಬಗ್ಗೆ ಒಳ್ಳೆ ತಿಳ್ಕೊಂಡು ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಖಂಡಿತ ಸರ್, ನಾಲೆಜ್ ತಿಳ್ಕೊಂಡು ಮಾಡಿ.